अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वंदे भारत मातरं। ಟಿವಿ ವಿಕ್ರಮ ವಾಹಿನಿಯ ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳು। ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಈ ಹಿಂದಿನ 40 ಪದ್ಯಗಳಲ್ಲಿ ಅರ್ಜುನನ ಅನೇಕ ತೊಳಲಾಟಗಳ ಮಾತುಗಳು ನಮ್ಮ ಕಣ್ಣಿಗೆ ಸಾಧ್ಯವಾದಷ್ಟು ಅರ್ಥೈಸುವ ರೀತಿಯಲ್ಲಿ ಕಂಡಿದೆ। ಮತ್ತಷ್ಟು ಹೊಸ ಯೋಚನೆಗಳು ಅದರಲ್ಲಿ ಖಂಡಿತ ಇರುತ್ತೆ, ಯೋಚಿಸಿ ಆಯಿತು ಅಂತ ಒಂದಿಲ್ಲ। ಆ ಕಾರಣಕ್ಕಾಗಿ ಇವತ್ತಿಗೂ ಮತ್ತೆ ಮತ್ತೆ ಗೀತೆಯ ಮೇಲೆ ಅನೇಕ ದೇಶಗಳ ಅನೇಕ ಭಾಷೆಗಳ ಅನೇಕ ಗಣ್ಯರ ವ್ಯಾಖ್ಯಾನಗಳು ಆಗ್ತಾನೇ ಇರ್ತವೆ। ಒಬ್ಬೊಬ್ಬರಿಗೆ ಅವರವರ ಜೀವನದ ಅನೇಕ ಪ್ರತಿಫಲನಗಳು ಅಲ್ಲಿ ಕಾಣ್ತಾ ಇರುತ್ತೆ। ಅಂದರೆ ಅದು ಕನ್ನಡಿ, ಗೀತೆ ಅನ್ನೋದು ನಮ್ಮ ಕೈಯಲ್ಲಿರುವ ಕನ್ನಡಿ, ನಾವು ಹೇಗಿದ್ದೀವೋ ಹಾಗೆ ಕಾಣಿಸ್ತಾ ಇರುತ್ತೆ। ಯಶಸ್ಸಿನ ದಾರಿಯ ಕಡೆಗೆ ಹೋಗಬೇಕು ಅಂತ ಬಯಸುವವನಿಗೆ ಖಂಡಿತ ಅತ್ಯಂತ ಉತ್ತಮವಾದ ಮನಸ್ಸಿನ ಚಿತ್ರಣಗಳು ಅಲ್ಲಿ ಪಡಿಮೂಡುತ್ತೆ। ಆಗ ಅವನು ಅದರಿಂದ ತಿದ್ದಿಕೊಳ್ಳಿಕ್ಕಾಗತ್ತೆ। ಕನ್ನಡಿ ನೋಡೋದು ಯಾಕೆ, ಸರಿ ಇದೆಯೋ, ಎಲ್ಲೋ ಹೆಚ್ಚು ಕಮ್ಮಿ ಆಗಿದೆಯೋ, ಏನಾಗಿದೆ ಅಂತ ಗಮನಿಸಲಿಕ್ಕೆ ತಾನೆ। ಅದಿಲ್ಲದೆ ಸುಮ್ಮನೆ ಕನ್ನಡಿ ಮುಂದೆ ನೋಡಿಕೊಂಡು ನಾನು ಚೆನ್ನಾಗಿದ್ದೇನೆ ಅಂತ ಅಷ್ಟೇ ಭಾವಿಸಿದ್ರೆ ಉಪಯೋಗ ಇಲ್ಲ। ಇನ್ನೇನು ಚೆನ್ನಾಗಿ ಆಗಬೇಕು, ಇನ್ನೇನು ಸಮಸ್ಯೆ ಇದೆ, ಇನ್ನೇನು ದೋಷಗಳಿವೆ ಅನ್ನೋದನ್ನು ಇನ್ನಷ್ಟು ಇನ್ನಷ್ಟು ನಾವು ಪರ್ಫೆಕ್ಟ್ ಆಗಲಿಕ್ಕೆ ಬಯಸುವುದೇ ನಿಜವಾಗಿ ಕನ್ನಡಿ ಹಿಡಿಯೋದ್ರ ಉದ್ದೇಶ। ಗೀತೆ ನಮ್ಮ ಕೈಗನ್ನಡಿ, ಅದು ನಮ್ಮ ಕೈಯಲ್ಲೇ ಇರುತ್ತೆ ಅರ್ಥ ಮಾಡಿಕೊಂಡ್ರೆ। ಅರ್ಥ ಆಗದೆ ಎಲ್ಲೋ ಪುಸ್ತಕದಲ್ಲಿದ್ದರೆ ಅದು ಪ್ಯಾಕ್ ಮಾಡಿಟ್ಟ ಕನ್ನಡಿಯ ಹಾಗೆ, ಅದನ್ನು ಈ ಕಿಸೆಯಲ್ಲೇ ಹಿಡ್ಕೊಂಡು ಓಡಾಡಿ, ಬ್ಯಾಗಲ್ಲೇ ಹಿಡ್ಕೊಂಡು ಓಡಾಡಿ, ನೀವು ಒಂದು ಬಾರಿ ಮಸಿ ಬಳ್ಕೊಂಡದ್ದನ್ನು ಅದು ತೋರಿಸೋದೇ ಇಲ್ಲ। ಮಸಿ ಬಳದದ್ದನ್ನು ನಾವು ಸರಿಪಡಿಸ್ಕೊಳ್ಬೇಕು ಅಂದರೆ ಆ ಪ್ಯಾಕಿಂದ ಹೊರಕ್ಕೆ ತೆಗೆದು ನಮ್ಮ ಕಣ್ಣ ಮುಂದೆ ಇಡುವ ಹಾಗಿರಬೇಕು। ಎಲ್ಲೋ ತಲೆ ಹಿಂದೆ ಇಟ್ಟರೆ, ಕಿವಿ ಹತ್ತಿರ ಇಟ್ಟರೂ ಉಪಯೋಗ ಇಲ್ಲ। ಹಾಗಾಗಿ ಕಣ್ಣಿಗೆ ಬೀಳುವಂತೆ ಅರ್ಥೈಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದಾಗ ಮಾತ್ರ ಗೀತೆ, ನಾವು ಎಷ್ಟೋ ಸರ್ತಿ ರಟ್ಟ ಮಾರ್ನ ಅಂತ ಬಾಯಿ ಬಾಟ ಹೊಡೆದು ಬಿಡೋದು, ಆದರೆ ಅದರ ಪರಿಣಾಮ ಏನು ಅಂತ ತಿಳ್ಕೊಳ್ಳುವ ಯೋಚನೆ ನಮಗಿಲ್ಲ। ಆದರೆ ಕನಿಷ್ಠ ಪಕ್ಷ ಒಂದು ಅದರ ಸಂಪರ್ಕದಲ್ಲಿದ್ದು ಯಾವತ್ತೋ ಒಂದು ದಿವಸ ಅದು ನಮ್ಮನ್ನು ಆಲಿಂಗಿಸಿಕೊಳ್ಳಬಹುದು, ಅಸಾಧ್ಯ ಏನಲ್ಲ। ಆದರೂ ಅದು ಕಣ್ಣ ಮುಂದೆ ಬಂದಾಗಲೇ, ಅರ್ಥಕ್ಕೆ ಗಮನಕ್ಕೆ ಬಂದಾಗಲೇ ಅದು ನಮಗೆ ಕೈ ಹಿಡಿಯುವ ದೀವಿಗೆ ಆಗುತ್ತೆ, ಅತ್ಯಂತ ಉತ್ತಮವಾದಂತಹ ಮಾನಸಿಕವಾದಂತಹ ಧೈರ್ಯವನ್ನು ತುಂಬುತ್ತೆ। ಮತ್ತೆ ಅರ್ಜುನನ ಮಾತಿನಲ್ಲಿ 41ರಲ್ಲಿ ನಾವು ನೋಡಬೇಕಾದದ್ದು, ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ। ಇನ್ನೊಂದು ಗಂಭೀರವಾದಂತಹ ಸಮಸ್ಯೆಯನ್ನು ಮುಂದಿಡ್ತಾನೆ, ಸಮಸ್ಯೆಯೇನೋ ಗಂಭೀರ, ಹಾಗಾಗಿ ಅದಕ್ಕಾಗಿ ನಾವು ಇಡೀ ಅದಕ್ಕಿಂತ ಮಹಾಗಂಭೀರವಾದ ಸಮಸ್ಯೆಯನ್ನೇ ಕೈ ಬಿಡುವುದು ತರವಲ್ಲ ಅನ್ನೋದು ಮುಂದೆ ಗೊತ್ತಾಗುತ್ತೆ। ಆದರೆ ಈಗ ಸಮಸ್ಯೆ ಏನು ಗಂಭೀರವಾದದ್ದು ಅನ್ನೋದನ್ನು ನೋಡಿದರೆ, ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮ ಅಭಿಭವತಿ ಅಂತಂದ, ಧರ್ಮ ಎಲ್ಲವೂ ಅಧರ್ಮದಿಂದ ಆವರಿಸಿಕೊಂಡು ಬಿಡುತ್ತೆ, ಉಸಿರು ಕಟ್ಟುತ್ತೆ, ಧರ್ಮದ ಉಸಿರು ನಿಂತು ಹೋಗುತ್ತೆ। ಏನಾಯಿತು, ಧರ್ಮ ಅಂದಮೇಲೆ ಅದು ನಿಲ್ಲಬೇಕು, ಇಲ್ಲ, ಹಾಗಾಗೋದಿಲ್ಲ। ಅಧರ್ಮಾಭಿಭವಾತ್ ಹೇ ಕೃಷ್ಣ, ಧರ್ಮದ ಕಡೆಗೆ ಎಲ್ಲವನ್ನೂ ಸೆಳೆಯಬಲ್ಲ ತಾಕತ್ತುಳ್ಳ ಓ ಆಕರ್ಷಕ ಶಕ್ತಿಯೇ, ಎಲ್ಲ ಅವನ ಪ್ರಶ್ನೆಯಲ್ಲೇ ಉತ್ತರ ಸೇರಿಕೊಂಡೇ ಮಾತು ಬರುತ್ತೆ। ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ, ಕುಲನಷ್ಟ ಅಂತ ಆಗದಿಂದ ಮಾತು ಬಂತು, ಕುಲಕ್ಷಯ ಅಂತ। ಏನು ಕುಲಕ್ಷಯ ಅಂದರೆ, ಒಂದು ಕುಲದ ಸಮಗ್ರ ಬೇರು ಇರುವಂಥದ್ದು ಆ ಮನೆಯ ಹೆಣ್ಣಿನಲ್ಲಿ, ಯಾಕೆಂದರೆ ಆ ಮನೆತನದ ಎಲ್ಲ ಆಗುಹೋಗುಗಳು ಗೊತ್ತಿರೋದು ಅವಳಿಗೆ, ಗಂಡಿಗೆ ಹೊರ ವ್ಯವಹಾರ ಗೊತ್ತಿರುತ್ತೆ, ಆದರೆ ಮನೆಯ ಪರಿಸ್ಥಿತಿಯನ್ನು ತಿಳಿಗೊಳಿಸುವುದರ ಅವರವರ ಸಣ್ಣ ಪುಟ್ಟ ಸಮಸ್ಯೆಗಳು ಏನಿದೆ, ಹೇಗಿದೆ, ಅದನ್ನು ಪರಿಹರಿಸಬೇಕಾದ ಬಗೆ ಏನು ಅಂತ ಅವಳಿಗೆ ಗೊತ್ತಿರುತ್ತೆ। ಯಾವಾಗ ಈ ಅಧರ್ಮ ಅನ್ನೋದು ಆವರಿಸಿಕೊಳ್ಳುತ್ತೋ ಆವಾಗ ಈ ಪುಂಡರು ಪೋಕರು ಎಲ್ಲ ಸೇರಿಕೊಂಡು ಅವಳ ಮೇಲೆ ದಾಳಿ ಮಾಡ್ತಾರೆ, ಅದರಿಂದ ಅವಳ ಸ್ಥಿತಿಗತಿಗಳು ತುಂಬ ಹದಗೆಡ್ತಾ ಹೋಗ್ತವೆ। ಮತ್ತು ಒಂದು ರೀತಿಯಲ್ಲಿ ಯಜಮಾನನ ಕಳೆದುಕೊಂಡಂತಹ ಹೆಣ್ಣು ಅತಂತ್ರ ಸ್ಥಿತಿಗೆ ಬರುವುದಾದರೆ, ಕೆಲವರು ರಾಣಿಯರಾಗಿ ಮೆರೆಯಬಹುದು, ಅಸಾಧ್ಯ ಏನಲ್ಲ, ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಇದೊಂದು ಅನಿರೀಕ್ಷಿತವಾದದ್ದಾದ್ದರಿಂದ ಹೇಗೆ ಪ್ರತಿಫಲ ಆಗುತ್ತೆ ರಾಜ್ಯದಲ್ಲಿ ಅಂತ ಗೊತ್ತಾಗೋದಿಲ್ಲ। ಇದ್ದಕ್ಕಿದ್ದಂತೆ ರಾಜನ ಮೇಲೆ ಅತ್ಯಂತ ಕೆಟ್ಟ ಅಭಿಪ್ರಾಯ ಇದ್ದವರು ಅಥವಾ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಂಡವರು ಇದೇ ಸರಿಯಾದ ಕಾಲ ಅಂತಂದುಕೊಂಡು ಬಂಡಾಯ ಎದ್ದು ಇಡೀ ದೇಶವನ್ನೇ ತಮ್ಮ ವಶಪಡಿಸಿಕೊಳ್ಳುವುದಕ್ಕೆ ಎಲ್ಲ ಈ ಕ್ಷತ್ರಿಯ ರಾಜರ ಮನೆತನದ ಹಿಂದೆಯೂ ಬಿದ್ದು ಬಿಡ್ತಾರೆ। ಅಂಥ ಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲು ತೊಂದರೆ ಆಗುತ್ತೆ। ಧರ್ಮೇ ನಷ್ಟೇ, ಈ ಇಡೀ ಧರ್ಮನಾಶವಾದರೆ ಅಧರ್ಮ ಆವರಿಸಿಕೊಳ್ಳುವುದರ ತಾತ್ಪರ್ಯ ಏನು ಅಂದರೆ, ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ, ಬರೀ ದುಷ್ಯಂತಿ ಹೇಳಿಲ್ಲ, ಪ್ರದುಷ್ಯಂತಿ. ಯಾಕೆಂದರೆ ಹೆಣ್ಣು ಅನ್ನೋದೊಂದು ಕ್ಷೇತ್ರ. ಕ್ಷೇತ್ರದಲ್ಲಿ ಒಳ್ಳೆಯ ಬೀಜವನ್ನು ನೆಟ್ಟರೆ, ಕ್ಷೇತ್ರ ಅಂದರೆ ಗದ್ದೆ, ಒಳ್ಳೆಯ ಬೀಜವನ್ನು ಹಾಕಿದರೆ ಗದ್ದೆ ತುಂಬ ಒಳ್ಳೆಯ ಬೆಳೆ ಸಿಗುತ್ತೆ. ಅಕಸ್ಮಾತ್ ಅತ್ಯಂತ ಫಲವತ್ತಾದಂತಹ ನೆಲದಲ್ಲಿ ಒಂದು ವೇಳೆ ಕಳೆ ಬೀಜ ಪೂರ್ತಿ ಆವರಿಸಿಕೊಂಡು ಬಿಟ್ಟರೆ, ಅಲ್ಲಿ ಅಕಸ್ಮಾತ್ 4 ಒಳ್ಳೆಯ ಗಿಡಗಳ ನೆಲೆ ಇದ್ದರೂ ಕೂಡ ಅದು ಪೂರ್ತಿ ಆವರಿಸಿಕೊಂಡು, ಕೆಲವೊಮ್ಮೆ ನಾವು ಮರಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಮರಕ್ಕೆ ಬಂದಣಿಕೆ ಅಂತ ಹಿಡಿಯುತ್ತೆ. ಅಂದರೆ ನಾವು ನಮ್ಮ ದೇಹಕ್ಕೆ ಹಿಡಿಯುವ ಕ್ಯಾನ್ಸರ್ನ ಹಾಗೆ ಮರಕ್ಕೂ ಒಂದು ಕ್ಯಾನ್ಸರ್ನ ಹಾಗೆ ಬಳ್ಳಿಗಳು ಅದರ ಮೇಲೆ ಆವರಿಸಿಕೊಳ್ಳುತ್ತೆ. ಈಗ ನೆಲದಿಂದ ಬರುವ ಬಳ್ಳಿ ಸಮಸ್ಯೆ ಕೊಡಲ್ಲ, ಮರದ ಮೇಲೆ ಹುಟ್ಟಿ ಆ ಮರದ ಬೇರಿನಿಂದ ಬರುವಂತಹ ಸಾರವನ್ನೇ ಸ್ವೀಕರಿಸಿ ಅಗಲವಾಗಿ ಬೆಳೆದು ಇಡೀ ಮರದ ಉಳಿದ ಎಲ್ಲ ಕಾಂಡ ಟೊಂಗೆ ಟಿಸಿಲುಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅದನ್ನು ಕೊಂದೇ ಬಿಡುತ್ತೆ, ಅಂದರೆ ಅದು ನಾಶ ಮಾಡಿಬಿಡುತ್ತೆ. ಹಾಗೆ ಅಧರ್ಮ ಅನ್ನೋದು ಧರ್ಮದ ಮೇಲಿನ ಆಕ್ರಮಣ ಮಾಡುವುದು. ಅಂದರೆ ಧರ್ಮದಿಂದ ಸಿಗಬಹುದಾದ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ತಾನು ಆಮೇಲೆ ಅದು ಆ ಬಂದಣಿಕೆ ಇದೆಯಲ್ವ, ಅದು ಹೂವು ಕೊಡಲ್ಲ, ಹಣ್ಣು ಕೊಡಲ್ಲ, ಏನೂ ಮಾಡಲ್ಲ, ಇಡೀ ಮರವನ್ನು ನಾಶ ಮಾಡಿ ತಾನು ಕೂಡ ಜೊತೆಗೆ ಸತ್ತು ಹೋಗುತ್ತೆ. ಅಧರ್ಮದ ಪರಿಣಾಮ ಏನು ಅಂದರೆ ಅತಂತ್ರ ಸ್ಥಿತಿಯನ್ನು ತಂದುಬಿಡುತ್ತೆ. ನಮಗೆ ಅತಂತ್ರ ಸ್ಥಿತಿ ಬೇಡ, ನಮಗೆ ಸೆಲ್ಫ್ ಡಿಪೆಂಡೆನ್ಸಿ ಬೇಕು. ಹಾಗಾದರೆ ಸ್ವಾತಂತ್ರ್ಯ ಅಂದರೆ ಏನು? ಸೆಲ್ಫ್ ಡಿಪೆಂಡೆನ್ಸಿ, ನಮ್ಮ ಕಾಲಿನ ಮೇಲೆ ನಾವು ನಿಲ್ಲುವುದು. ಸ್ವಾವಲಂಬಿ ಭಾರತದ ಕಲ್ಪನೆಯನ್ನೇ ನಮ್ಮ ಪ್ರಾಚೀನರು ಕೊಟ್ಟದ್ದು ಹೊರತು ಯಾವುದೋ ಒಂದು ಕಾನೂನಿಂದಲೇ ನಡೆಯುವುದು, ಎಲ್ಲ ಕೂಡ ಯಾವುದೋ ಒಂದು ಆಡಳಿತದಿಂದಲೇ ನಡೆಯುವುದು ಅಲ್ಲ. ಅದು ಒಂದು ಪೂರಕವಾದ ಅಂಶ. ಇದು ಕುರುಡನ ಕೈಯಲ್ಲಿ ಕೋಲು ಕೊಟ್ಟ ಹಾಗೆ, ಯಾರು ಬೇಕಾದರೂ ಪೆಟ್ಟು ತಿನ್ಬೋದು. ಕೊನೆಗೆ ಉದ್ದೇಶ ಒಳ್ಳೆಯದೇ ಇರುತ್ತೆ. ಕಣ್ಣಿಗೆ ಪಟ್ಟಿ ಕಟ್ಟಿದ್ರ ಉದ್ದೇಶ ಏನು ಅಂದರೆ ನನ್ನವರು ಯಾರು ಬೇರೆಯವರು ಯಾರು ಅಂತ ಗೊತ್ತಾಗಬಾರ್ದು ಅಂತ. ಆದರೆ ಅದರ ಮುಂದೆ ಸಿಕ್ಕಿ ಹಾಕಿಕೊಳ್ಳುವವ ತಾನು ಸಿಗಬಾರ್ದು, ಇನ್ನೊಬ್ಬರನ್ನು ತಪ್ಪಿತಸ್ಥರಲ್ಲದವರನ್ನೇ ಸಿಕ್ಕಿಸ್ತೇನೆ ಅಂತ ಅನ್ನುವ ಪ್ರಯತ್ನ ಮಾಡಿದಾಗ ಕಣ್ಪಟ್ಟಿಗೆ ಬಹಳ ಕಷ್ಟ ಆಗುತ್ತೆ ಸತ್ಯವನ್ನು ಹುಡುಕುವುದಕ್ಕೆ. ಆ ದೃಷ್ಟಿಯಲ್ಲಿ ಈ ಇಡೀ ಒಂದು ರಾಜ್ಯದ ವ್ಯವಸ್ಥೆ ಅಂತ ಅನ್ನೋದು ರಾಜರಿಂದ ಬರಿದಾದಾಗ ಮೊದಲು ಪೆಟ್ಟು ಬೀಳುವಂಥದ್ದು ಹೆಣ್ಣು ಮಕ್ಕಳಿಗೆ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯಿತೆ ವರ್ಣಸಂಕರಃ. ಇದರಿಂದಾಗುವ ಮತ್ತೂ ದೊಡ್ಡ ಸಮಸ್ಯೆ, ನಾನು ಆಗಲೇ ಹೇಳಿದ ಹಾಗೆ, ವರ್ಣಸಂಕರಃ. ಸಂಕರ ಅಂತಂದರೆ ಒಂದಲ್ಲದ ಸ್ಥಿತಿಯಲ್ಲಿ ಮತ್ತೊಂದು ಬೆರೆತಾಗ ಅದು ಅತ್ಯಂತ ಕೆಟ್ಟದಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಬೆರಕೆ ಅಂತ ಶಬ್ದ ಬಳಸುವುದಿದೆ ಕೆಲವು ಕಡೆ. ಅದು ಭತ್ತದ ಹಾಗೆ ಇರುತ್ತೆ, ಆದರೆ ಅದರ ತುದಿಯಲ್ಲಿ ಒಂಥರ ನಾರಿನ ಅಂಶ ಇದ್ದು ನೀವು ಅದನ್ನು ಕಟಾವು ಮಾಡಿ ತೆಗೆದು ಭತ್ತ ಹುಡುಕ್ಲಿಕ್ಕೆ ಹೋದರೆ ಅದರ ಒಳಗಡೆ ಅಕ್ಕಿ ಇರುವುದೇ ಇಲ್ಲ. ನೋಡಲಿಕ್ಕೆ ದಪ್ಪನೇ ಇರುತ್ತೆ, ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಆದರೆ ಅದನ್ನು ನೀವು ಬಡಿದು ತೆಗೆದು ಎಲ್ಲ ಆಗಿ ಹುಡುಕಿ ನೀವು ಒಣಗಿಸ್ಲಿಕ್ಕೆ ಹಾಕಿ ತೆಗಿಲಿಕ್ಕೆ ಹೋದರೆ ಹೊಟ್ಟು ಮಾತ್ರ ಇರುತ್ತೆ, ಜೊಳ್ಳು ಮಾತ್ರ ಇರುತ್ತೆ, ಒಳಗಿನಿಂದ ಏನೂ ಸತ್ವ ಇರುವುದಿಲ್ಲ. ಇಂತಹ ಪರಿಸ್ಥಿತಿ ಸಾಂಕರ್ಯದಿಂದ ಉಂಟಾಗುತ್ತೆ. ಬಹಳ ಮುಖ್ಯವಾಗಿ ಹೆಣ್ಣಿನ ವಿಷಯದಲ್ಲಿ ಹೇಳುವಾಗ ಹೆಣ್ಣಿನ ಮೇಲೆ ಆಗುವ ಆಕ್ರಮಣಗಳಿಂದ ಅವಳಲ್ಲಿ ಪಡೆಯುವಂತಹ ಮುಂದಿನ ಮಕ್ಕಳ ಸಂತತಿ ಅಂತನ್ನೋದು ಇನ್ನೂ ಸಮಾಜಕ್ಕೆ ಕಂಟಕರಾಗಿರ್ತಾರೆ. ಯಾಕೆಂದರೆ ಉದ್ದೇಶ ಅನ್ನೋದು ಅಲ್ಲಿ ಕೇವಲ ಬೆದೆಯನ್ನು ತೀರಿಸಿಕೊಳ್ಳುವುದಿರುತ್ತೆ ಹೊರತು ನಾವು ಒಂದು ಒಳ್ಳೆಯ ಸಂಸಾರ ನಡೆಸಿ ಒಂದು ಸುಸ್ಥಿತಿಯ ಸಮಾಜವನ್ನು ಕಟ್ಟಬೇಕು ಅಂತನ್ನುವ ಹಠಕ್ಕೆ ಬಿದ್ದ ಸಂತತಿ ಆಗಿರುವುದಿಲ್ಲ. ಆ ಕಾರಣಕ್ಕಾಗಿ ಜಾಯತೆ ವರ್ಣಸಂಕರಃ. ಇಲ್ಲೊಂದು ಬಹಳ ಮುಖ್ಯವಾದ ಅಂಶವನ್ನು ಹೇಳಲೇಬೇಕು. ವರ್ಣಸಂಕರಃ ಅಂತ ಬಳಸಿದರು, ಜಾತಿ ಸಂಕರ ಅಂತ ಬಳಸಲಿಲ್ಲ. ಪ್ರಾಚೀನರಿಗೆ ಜಾತಿ ಮತ್ತು ವರ್ಣಗಳ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಿತ್ತು. ವರ್ಣ ಸಿಸ್ಟಮ್ ಅನ್ನೋದು ಒಬ್ಬನ ಒಳಗಿನ ಅಂದರೆ ಅಂತರಂಗದ ಬೆಳವಣಿಗೆಯ ಕುರಿತಾದ ಹ್ಯೂಮನ್ ರೇಸ್ನ ವಿಭಾಗ. ಅದು ಈ ರೀತಿ ಈ ರೀತಿ ಈ ರೀತಿ ಅಂತ. ಈಗ ವರ್ಣ ಅಂದರೆ ಇನ್ನು ನಿಮಗೆ ಸರಿಯಾದ ಶಬ್ದದಲ್ಲಿ ಹೇಳಬೇಕು ಅಂದರೆ ಕನ್ನಡದಲ್ಲಿ ಅದು ಬಣ್ಣ ಅಂತಾಯಿತು, ವರ್ಣವೇ ಬಣ್ಣ ಅಂತಾಯಿತು. ನಾವು ಯಾರಾದರೂ ಒಬ್ಬ ವ್ಯಕ್ತಿಯನ್ನು ತುಂಬ ನಂಬಿರ್ತೇವೆ, ಸರಿಯಾಗಿ ನಾವು ಯಾವುದೋ ಒಂದು ಮಹಾಫಲವನ್ನು ಅನುಭವಿಸಬೇಕು ಅನ್ನುವಾಗ ಆತ ಜೈ ಅಂತಾನೆ, ಕೈ ಕೊಡ್ತಾನೆ. ನಾವಾಗ ಹೇಳ್ತೇವೆ ಅವನ ಬಣ್ಣ ಈಗ ಬಯಲಾಯಿತು, ಗೊತ್ತೇ ಇರಲಿಲ್ಲ ಅವನು ಹೀಗೆ ಅಂತ ಅಂತ. ಅವನ ಬಣ್ಣ ಬಯಲಾಯಿತು ಅಂದರೆ ಏನರ್ಥ? ಅವನಲ್ಲಿ ತನಕ ಅವನು ಕಪ್ಪಾಗಿದ್ದ ಬೆಳ್ಳಗಾಗ್ಬಿಟ್ಟ ಅಂತ, ಅಥವಾ ಅವನು ಅಲ್ಲಿ ತನಕ ಬೆಳ್ಳಗಾಗಿದ್ದ ಈಗ ಕಪ್ಪಗಾದ ಅಂತಾನ? ಅಲ್ಲ ಅಲ್ವಾ? ಹಾಗಾದರೆ ನಮ್ಗೆ ಗೊತ್ತಿದೆ ಆ ಶಬ್ದದ ಅರ್ಥ ಏನು? ಸ್ವಭಾವ. ಅವನ ಸ್ವಭಾವ ಅಲ್ಲಿ ತನಕ ಗೊತ್ತೇ ಆಗಿರಲಿಲ್ಲ. ಈ ಸ್ವಭಾವ ಜೀವನದಲ್ಲಿ ಪ್ರತ್ಯೇಕವಾಗಿ ಅವರವರಲ್ಲಿ ಸಂಬಂಧಪಟ್ಟಂತೆ ಒಂದು ಬೇರೆ ಬೇರೆ ಕ್ಲಾಸಿಫಿಕೇಷನ್, ಬೇರೆ ಬೇರೆ ವಿಭಾಗಗಳಲ್ಲಿ ತೆರೆಕೊಳ್ಳುತ್ತೆ. ಅದು ಅದರ ಕ್ಲಾರಿಫಿಕೇಷನ್ನೇ ಈ ವರ್ಣ. ಒಂದೋ ಬೌದ್ಧಿಕ, ಒಂದೋ ದೈಹಿಕ, ಒಂದೋ ಓಡಾಟ, ಒಂದೋ ಸರ್ವಿಸ್ ಅಥವಾ ಸೇವೆ ಈ ನಾಲ್ಕು ಅಂಶದ ವ್ಯವಸ್ಥೆ ಸಮಾಜದಲ್ಲಿದೆ. ಅದನ್ನು ಬ್ರಹ್ಮ ಅಣತಿ ಕ್ಷತಾತ್ ತ್ರಾಯತೆ ವಿಷಾಂ ಯಾಪಯತಿ ಶುಚಾದ್ರವತಿ ಅನ್ನುವ ನಾಲ್ಕು ಅದರ ನಿರ್ವಚನಗಳೇ ಹೇಳುತ್ತವೆ. ದೊಡ್ಡದನ್ನು ಪಡೀಲಿಕ್ಕೆ ಬರುವವನು, ದೊಡ್ಡದನ್ನು ತಿಳಿಯಲಿಕ್ಕೆ ಬಯಸುವವನು, ದೊಡ್ಡದರ ಕಡೆಗೆ ನಿರಂತರ ಸಾಗುವವನು. ಆಲೋಚನೆ ಯಾವಾಗಲೂ ದೊಡ್ಡದೆ, ಥಿಂಕ್ ಬಿಗ್. ಎರಡನೇದು, ನೊಂದವರಿಗೆ ನನ್ನ ತೋಳ್ಬಲದಿಂದ ರಕ್ಷಣೆಯನ್ನು ಒದಗಿಸ್ತೇನೆ ಅಂದರೆ ಮ್ಯಾನೇಜ್ಮೆಂಟ್, ವ್ಯವಸ್ಥಾಪನೆ, ಸರಿಯಾದ ಆಡಳಿತ, ರಾಜ್ಯಭಾರ, ಇದೆಲ್ಲವೂ ಕೂಡ ರಕ್ಷಣೆ ಅನ್ನೋದು ಪ್ರಧಾನವಾದ ಅಂಶ. ಮೂರನೇದು, ಅಗತ್ಯ ಇದ್ದವರಿಗೆ ಅಗತ್ಯವಾದ ವಸ್ತುವನ್ನು ಅಗತ್ಯ ಕಾಲದಲ್ಲಿ ಒದಗಿಸುವುದು, ಇದು ಮೂರನೇ ಅಂಶ. ಗಮನಿಸಿ, ಈ ನಾಲ್ಕು ಕಾಲುಗಳಿಲ್ಲದೇ ಇದ್ದರೆ ಒಂದು ದೇಶ ಅನ್ನೋದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ತಲೆನೂ ಬೇಕು, ತೋಳು ಬೇಕು, ಓಡಾಡುವ ತೊಡೆಯೂ ಬೇಕು, ಚೆನ್ನಾಗಿ ಸರ್ವಿಸ್ ಕೊಡುವಂತಹ ಓಡಾಡಲಿಕ್ಕೆ ದೂರದಿಂದ ದೂರದ ತನಕ ಸಾಕಾಗುತ್ತೆ ಅಂತ ಹೇಳದ ಕಾಲು ಬೇಕು. ಹಾಗಾಗಿ ಕಾಲು, ಸೊಂಟ, ತೋಳು, ತಲೆ ಅನ್ನೋದನ್ನೇ ಅವರೊಂದು ರೂಪಕವಾಗಿ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರೂ ತತಸ್ಯ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರಃ ಅಜಾಯತ ಅನ್ನೋ ಮಾತನ್ನು ಹೇಳಿದ್ದು. ಇವತ್ತು ಈ ಶಬ್ದಗಳ ವಿಭಾಗಗಳನ್ನೇ ಅರ್ಥೈಸಿಕೊಳ್ಳದೆ ಬಹಳ ಇದರ ಅಂದರೆ ಇದಕ್ಕೆ ಸಮಸ್ಯೆ, ಮತ್ತು ಭಾಷೆಯ ಸಮಸ್ಯೆ. ವರ್ಣ ಅಂದರೆ ಕಾಸ್ಟ್ ಅನ್ನೋ ಶಬ್ದವನ್ನು ಬಳಸಿಬಿಡ್ತಾರೆ, ಆದರೆ ಅದು ಕಾಸ್ಟ್ ಅನ್ನೋದು ಯಾವತ್ತೂ ಕೂಡ ವರ್ಣವನ್ನು ಹೇಳುವುದೇ ಇಲ್ಲ. ವರ್ಣ ಬೇರೆ, ಜಾತಿ ಬೇರೆ. ಜಾತಿ ಅನ್ನೋದು ಹುಟ್ಟಿನಿಂದ ಬಂದದ್ದು ಇರಬಹುದು, ಅದು ಒಂದು ವೇಳೆ ಮುಂದುವರೆದಿದ್ದರೆ, ಅಲ್ಲೂ ಹಿಂದಿನ ಈ ಸಿಸ್ಟಮ್ಗಳ ವ್ಯವಸ್ಥೆಯನ್ನು ಮಾತಾಡಿದ್ದಿದ್ರೆ ಅವರ ಕುಲ ಕಸುಬನ್ನು ಇಟ್ಟುಕೊಂಡು ಮಾತಾಡಿದ್ದು. ಮಂಜರೀಕರ, ಮಂಜರಿ ಅಂತಂದರೆ ಈ ಗೆಜ್ಜೆಗೆ ಕಟ್ಟುವಂತಹ ಕಿಣಿಕಿಣಿ ಅಂತ ಶಬ್ದ ಮಾಡುವಂಥದ್ದೇನಿರುತ್ತೋ, ಸೊಂಟದ ಡಾಬುಗಿರಬಹುದು, ಕಾಲಿಗೆ ಕಟ್ಟುವ ಗೆಜ್ಜೆ ಇರಬಹುದು, ಕಿರೀಟಗಳಿಗೆ ಹಾಕುವಂತಹ, ಅದನ್ನು ಮಂಜರಿ ಅಂತಾರೆ. ಆ ಮಂಜರಿಯನ್ನು ಮಾಡುವವನು ಮಂಜರೀಕರ, ಅದನ್ನೇ ನಾವು ಇವತ್ತು ಮಾಂಜರೇಕರ ಅಂತೀವಿ. ತಂಡುಲಕರ, ತಂಡುಲ ಅಂದರೆ ಭತ್ತ, ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ಮಾಡಿಕೊಡುವವನು, ಅದು ತೆಂಡುಲ್ಕರ ಆಯಿತು. ಇಂತಹದ್ದು ನೂರಾರು ಅವರವರ ಕಾರ್ಯತಂತ್ರಗಳನ್ನು ಉಪಯೋಗಿಸಿಕೊಂಡು ಕುಲಕಸುಬಿನಿಂದ ಹೆಸರು ಬಂದದ್ದು ಹೊರತು ಇದರಲ್ಲಿ ವ್ಯವಸ್ಥೆಯ ದೃಷ್ಟಿಯಿಂದ ಅವರು ಮೇಲೆ ಕೆಳಗೆ ಅಂತ ಮಾತಾಡಿದ್ದಲ್ಲ. ಅವರವರ ಕಾರ್ಯ ವ್ಯವಸ್ಥೆಯನ್ನು ನೋಡಿಕೊಂಡು ಆ ಪರಂಪರೆ ಹಾಗೆ ಬಂತು. ಅದಕ್ಕೋಸ್ಕರ ಪ್ರತ್ಯೇಕ ಶಿಕ್ಷಣ ಬೇಡ. ಈಗ ಚಿನಿವಾರನಾದವನಿಗೆ ಅವನ ತಂದೆಯಿಂದಲೇ ಸಹಜವಾಗಿ ಬಳುವಳಿಯಾಗಿ ಬಂದಾಗ ಅವನು ಅದನ್ನು ಮತ್ತೆ ಎಲ್ಲೋ ಶಾಲೆಯಲ್ಲಿ ಹೋಗಿ ಕಲಿಬೇಕಾದ ಪರಿಸ್ಥಿತಿ ಬರುವುದಿಲ್ಲ. ಅದಕ್ಕೆ ಶಿಕ್ಷಣಕ್ಕೆ ಸಮಯವೂ ವ್ಯರ್ಥ ಆಗುವುದಿಲ್ಲ, ದುಡ್ಡೂ ಬೇಕಿಲ್ಲ, ಸಮಸ್ಯೆಯೂ ಬರಲ್ಲ. ಇದು ನಮಗೆ ಹಿಂದೆ ಇದ್ದ ಶಿಕ್ಷಣದ ಸಹಜ ಕ್ರಮ. ಇದು ಬಿಟ್ಟು ಬೇರೆ ಕಲಿಬಾರ್ದು ಅಂತಲ್ಲ. 10 ಮಕ್ಕಳಲ್ಲಿ ಯಾರೋ ಒಂದು ಇಬ್ಬರಾದರೂ ಹಾಗೆ ಉಳಿದು ಮುಂದೆ ಬೆಳೆದರೆ ಇನ್ನು ಉಳಿದವರು ಏನೋ ಮಾಡ್ತಾರೆ. ನಾವಿವತ್ತಿರುವುದೇ ನಾವಿಬ್ಬರು ನಮಗೊಬ್ಬರು ಅನ್ನೋ ಸ್ಥಿತಿಯಲ್ಲಿ ಬಂದು ನಿಂತದ್ರಿಂದ ನಮಗೆ ಎಲ್ಲ ತಲೆಬಿಸಿ, ಅಯ್ಯೋ ಶಿಕ್ಷಣದ ವ್ಯವಸ್ಥೆ ಹೇಗೆ, ನಮಗೆ ಲಕ್ಷ್ಯ ಕೊಟ್ಟರೆ ಮಾತ್ರ ಮಕ್ಕಳಿಗೆ ಲಕ್ಷ್ಯ ಕೊಡ್ತಾರೆ ಅಂತನ್ನುವ ಏನೋ ಒಂದು ಹುಚ್ಚು ಭ್ರಮೆಯಿಂದ ನಾವು ಏನೋ ಕಲಿಸ್ಲಿಕ್ಕೆ ಹೋಗಿ ಕೊನೆಗೆ ನಮ್ಮ ಕೈಗೆ ಸಿಗದೆ ಇನ್ಯಾರದ್ದೋ ಪಾಲಾಗಿ ಇಲ್ಲೆಲ್ಲ ಕಷ್ಟಪಟ್ಟ ಕಂಠಶೋಷಿತ ಗುರುಗಳ ಫಲವನ್ನು ಯಾವುದೋ ವಿದೇಶಕ್ಕೆ ಸುರಿದು ಆಮೇಲೆ ನಮಗೊಂದು ಕಾರ್ ಸಿಕ್ತು, ಮನೆ ಸಿಕ್ತು ಅನ್ನೋ ಅಷ್ಟೇ ಖುಷಿಯಲ್ಲಿ ದೇಶದ ಭವಿಷ್ಯವನ್ನೇ ಬಲಿ ಕೊಡುವಂತಹ ಸ್ಥಿತಿ ಎದುರಾಗಿದ್ದರೆ ಅದಕ್ಕೆ ಕಾರಣ ನಾವು ನಮ್ಮ ಕುಲಕಸುಬಿನ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಇನ್ನೇನೋ ಬೇರೆ ರೀತಿಯಿಂದ ಅರ್ಥೈಸಿಕೊಂಡು ಇರಬಹುದು. ನಾನು ಖಂಡಿತ ಈ ಸಮಸ್ಯೆಗಳು 100% ಸರಿ ಇತ್ತು ಅಂತಲ್ಲ. ಯಾವ ದೇಶದಲ್ಲಿ ಈ ವ್ಯವಸ್ಥೆಯ ಬಗ್ಗೆ, ವರ್ಣ ವ್ಯವಸ್ಥೆಯ ಬಗ್ಗೆ ಬಹುಶಃ ಈ ದೇಶಕ್ಕಿಂತ ಹೆಚ್ಚು ಭಯಾನಕವಾದ ಸ್ಥಿತಿ ಇರುವುದು ಉಳಿದ ದೇಶಗಳಲ್ಲಿ. ನಮ್ಮ ದೇಶದಲ್ಲಿ ಬಣ್ಣದಿಂದ ಯಾವತ್ತೂ ಕೂಡ ವ್ಯವಸ್ಥೆಯನ್ನು ಅಳೀತಿರಲಿಲ್ಲ. ಅವರ ಶುಚಿತ್ವದ ದೃಷ್ಟಿಯಿಂದ ಅಥವಾ ಅವರ ಕೆಲವು ಆಹಾರದ ದೃಷ್ಟಿಯಿಂದ ಕೆಲವೊಮ್ಮೆ ಇದು ಬೇಡ, ಇದು ಬೇಕು, ಇದು ತಿನ್ನಬಾರ್ದು, ಇದು ತಿನ್ನಬೇಕು ಅಂತ ವ್ಯವಸ್ಥೆ ಇದ್ದದ್ದು ಹೊರತು ಮನುಷ್ಯನಾಗಿ ಕಾಣಬೇಕಾದ ಅಂಶದಲ್ಲಿ ಎಲ್ಲರಿಗೂ ಒಂದು ಸರಿಯಾದ ದೂರದೃಷ್ಟಿ ಇದ್ದದ್ರಿಂದಲೇ ಅಂತಹ ಸಾಂಕರ್ಯ ಉಂಟಾಯಿತು ಅಂತಂದರೆ, ವರ್ಣ ಸಂಕರ ಉಂಟಾಯಿತು ಅಂತಂದರೆ ನಿಜವಾಗಿ ಅವನ ಮನಸ್ಸಿನಲ್ಲಿ ತಾನು ಹೋರಾಟದ ಸ್ಥಿತಿಯಲ್ಲಿ ಇರ್ತಾನೆ. ಆದರೆ ಅವನಿಗೆ ಯಾವಾಗ ಇನ್ನೊಂದು ಯಾವುದೋ ದುಷ್ಟನ ಅಥವಾ ದುಷ್ಟ ಬೀಜದ ಸಂಪರ್ಕ ಉಂಟಾಯಿತು ಅಂತಂದಾಗ ಅವನ ಮೇಲಿನ ನಿಜವಾದ ಹೋರಾಟದ ಗುಣ ಮಸುಕು ಹಾಕಿಕೊಳ್ಳುತ್ತೆ. ಅದರಿಂದಾಗಿ ಅವನು ಸಮಾಜದಲ್ಲಿ ಹೆಚ್ಚು ಬೆಳೀಲಿಕ್ಕಾಗೋದಿಲ್ಲ. ಉದಾಹರಣೆಗೆ ನಾನು ಹೇಳೋದಾದರೆ, ತುಂಬ ಒಳ್ಳೆಯ ಸಂಗೀತವನ್ನು ಕಲಿಬೇಕು ಅಂತ ಬಯಸುವ ಒಂದು ಮಗುವಿಗೆ, ಯಾವುದೋ ಒಂದು ಸಂಗೀತವನ್ನು ಅಭ್ಯಾಸ ಮಾಡಬೇಕು ಅಂತ ಅಂದುಕೊಂಡ ಮಗುವಿಗೆ ಈ ಶಿಕ್ಷಣದ ವ್ಯವಸ್ಥೆ ಇಲ್ಲದೆ ಪಾಠವನ್ನು ಹೀಗೆ ಕಲಿಬೇಕು ಅದು ಬಿಟ್ಟರೆ ಅದು ಬೇರೆ ಏನನ್ನೂ ಅವಕಾಶ ಕೊಡದೇ ಇರುವ ಪರಿಸ್ಥಿತಿಯಲ್ಲಿ ಅದನ್ನು ಬೆಳೆಸಿದರೆ ಅದರ ನಿಜವಾದ ಒಂದು ಬಣ್ಣ ಏನಿತ್ತು ಸಂಗೀತ, ಅದು ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮಸುಕಾಯಿತು, ಬರಡಾಯಿತು, ನಾಶ ಆಯಿತು. ಇಂತಹ ನೂರಾರು ಅವ್ಯವಸ್ಥೆಗಳನ್ನು ನಾವು ಇವತ್ತು ಶಿಕ್ಷಣದ ಹೆಸರಿನಲ್ಲಿ ಅನುಭವಿಸ್ತಾ ಇದ್ದೇವೆ. ಗಮನಿಸಿದರೆ ಗೊತ್ತಾಗುತ್ತೆ. ಭೈರಪ್ಪನಂಥವರ ನಾನು ಇತ್ತೀಚೆಗೆ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡುವಂಥದ್ದು. ಅಂಥ ಒಬ್ಬ ಲೇಖಕನನ್ನು ನಾವು ಇವತ್ತು ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇದೆಯಾ? ಇಲ್ಲ. ಕಾಳಿದಾಸನಂಥ ಒಬ್ಬ ಕವಿ ಬರ್ತಾನ? ಇಲ್ಲ. ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಒಳ್ಳೆಯ ನಟನೆ ಅನ್ನುವ ದೃಷ್ಟಿಯಲ್ಲೂ ನೋಡಿದರೆ ನಾವು ಇವತ್ತಿನ ನಟನೆ ಅಂತನ್ನೋದು 100 ಬಾರಿಯೋ 1000 ಬಾರಿಯೋ ಮತ್ತೆ ಮತ್ತೆ ಎನ್ಯಾಕ್ಟ್ ಮಾಡಿಸಿ 100 ಜನರ ಥರ ಡೈಲಾಗ್ ಹೇಳಿಸಿ ಇವರು ಸುಮ್ಮನೆ ಬಾಯಿಯನ್ನು ಏನೋ ಜಗದು ತಿಂದ್ಕೊಂಡು ಹಾಗೆ ಮಾತಾಡ್ತಾ ಕೊನೆಗೆ ಅಲ್ಲಿ ಏನಿದೆ ಅಂತ ಕೇಳಿದರೆ ಎಲ್ಲ ಟೆಕ್ನಾಲಜಿಯಲ್ಲಿದೆ ಅಂತ ಬಿಟ್ಟರೆ ಅವನಲ್ಲಿ ಸತ್ವವೇ ಇಲ್ಲ ಅನ್ನೋ ಸ್ಥಿತಿಯನ್ನು ನೋಡ್ತೇವೆ ನಾವು. ಹಾಗಾದರೆ ಅಂತರಂಗದ ನಿಜವಾದ ಪ್ರತಿಭೆಗೆ ಎಲ್ಲಿದೆ ಅನಾವರಣ ಆಗುವ ಅವಕಾಶ? ಶಿಕ್ಷಣದ ಈ ವ್ಯವಸ್ಥೆಯು ವರ್ಣ ಸಾಂಕರ್ಯವನ್ನು ಉಂಟು ಮಾಡ್ತಾ ಇದೆ ಅನ್ನುವುದೇ ಅವತ್ತು ಕೂಡ ಆಗಬಹುದು ಅನ್ನುವ ಭಯದಿಂದ ಅರ್ಜುನ ನಮ್ಮ ಮುಂದೆ ತೆರೆದಿಡ್ತಾನೆ. ಇಂತಹದ್ದೇ ಸಮಸ್ಯೆಯನ್ನು ಮತ್ತಷ್ಟು ಹೊರಗಿಡ್ತಾನೆ. ಅದನ್ನು ಮತ್ತೆ ಮುಂದೆ ಕೇಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.